ಸರ್ಕಾರದಲ್ಲಿ ಮುಗ್ದೂರಿಸ್ತಾ ಇದ್ದಾರೆ ಅಂತೇಳಿ ಮೊದಲಿಂದನೂ ಏನು ಆರೋಪ ಇತ್ತು ಅದಕ್ಕೆ ತುಪ್ಪ ಸುರಿದ ರೀತಿಯಲ್ಲಿ ಇವತ್ತು ಸಾಕ್ಷಿ ಸಿಕ್ಕಿರೋದ್ರಿಂದ ಎಲ್ಲ ಎಮ್ ಎಲ್ ಎಗಳು ಮೊದಲಿಂದನೂ ಕಂಪ್ಲೇಂಟ್ ಮಾಡ್ತಾಯಿದ್ರು ಅವ್ರ ಪಕ್ಷದಲ್ಲಿದ್ದಂಥವರು ಅದಕ್ಕೋಸ್ಕರ ಇವಾಗ ಸಾಕ್ಷಿ ಸಮೇತ ಸಿಕ್ಕಿರೋದ್ರಿಂದ ಅದು ಕೂಡಲೇ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅಂತ ಹೇಳ್ಬಿಟ್ಟೇಳಿ ನಾನು ಈ ಮೂಲಕ ಆಗ್ರಹಪಡಿಸ್ತೀನಿ ಯಾಕಂದರೆ ಬೇರೆ ಬೇರೆಯವ್ರ ಫ್ಯಾಮಿಲಿಗಳ ಬಗ್ಗೆ ಇವರೆಲ್ಲ ಆರೋಪ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಏನು ದೀಪಾವಳಿ ಹಬ್ಬಕ್ಕೆ ಕುಮಾರಸ್ವಾಮಿಯವರು ಸೀರಿಯಲ್ ಸೆಟ್ ಏನೋ ಕಲೆಕ್ಷನ್ ತಗೊಂಡಿದ್ದಾರೆ ಅಂಥೇಳಿ ಬಂದಂಥ ಸಂದರ್ಭದಲ್ಲಿ ಯಾವ ರೀತಿ ಅವ್ರ ಮೇಲೆ ಕೇಸ್ ಬುಕ್ ಮಾಡ್ತಾರೋ ಅದೇ ರೀತಿಯಲ್ಲಿ ಯತೀಂದ್ರ ಮೇಲೇನೂ ಕೇಸ್ ಬುಕ್ ಮಾಡಬೇಕು ಸಿದ್ದರಾಮಯ್ಯನವರು ಕೂಡಲೇ ರಾಜೀನಾಮೆ ಕೊಡಬೇಕು ಯಾಕಂದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದ್ದಾದಮೇಲೆ ಈ ಭ್ರಷ್ಟಾಚಾರ ಈ ವರ್ಗಾವಣೆ ದಂಧೆಗಳು ಇದೆಲ್ಲ ಹೆಚ್ಚಾಗಿ ಯತೀಂದ್ರ ಸಿದ್ದರಾಮಯ್ಯನವರು ಅವ್ರ ಎಲ್ಲ ಅರ್ಜಿಗಳು ಯಾವುದೇ ಬಂದರೆ ಕೂಡ ಅದರಲ್ಲಿ ಅವ್ರ ಇನ್ಶಿಯಲ್ ಹಾಕಿ ಅವ್ರ ತಂದೆಗೆ ಕಳಿಸಿ ಇದನ್ನೇ ಮಾಡಬೇಕು ಅಂತೇಳಿ ಎಮ್ ಎಲ್ ಎಗಳನ್ನು ಓವರ್ಟೇಕ್ ಮಾಡಿ ಮಾಡ್ತಾ ಇರ್ತಕ್ಕಂಥ ಆರೋಪಗಳು ಈಗಾಗಲೇ ಬೇಕಾದಷ್ಟು ರಾಜ್ಯದಲ್ಲಿ ಎಲ್ಲ ಕಡೆಯೂ ಗೊತ್ತಾಗಿರೋದ್ರಿಂದ ಸಿದ್ದರಾಮಯ್ಯನವರು ಇವ್ರ ಫ್ಯಾಮಿಲಿದು ಏನಾದರೂ ರಾಜಭಾರ ಮಾಡಬೇಕಂದ್ರೆ ಅವ್ರ ಮನೇಲಿ ಇಟ್ಕೊಳ್ಳಿ ಇಡೀ ಕರ್ನಾಟಕದ ಜನ ನೀವು ಹೇಳಿರ್ತಕ್ಕಂಥ ಸುಳ್ಳು ಭರವಸೆಗಳನ್ನು ಕೊಟ್ಟಿರ್ತಕ್ಕಂಥ 5 ಗ್ಯಾರಂಟಿಗಳನ್ನು ನಂಬಿ ಇವತ್ತು ಜನ ಮೋಸ ಹೋಗಿ ಇಡೀ ಶಾಪ್ ಆಗಿ ಯಾವತ್ತು ಈ ಸರ್ಕಾರ ಬೀಳುತ್ತೆ ಅಂತೇಳಿ ಸಾಮಾನ್ಯ ಜನನೂ ಇವತ್ತು ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಎದ್ದೇಳಿರ್ತಕ್ಕಂಥವ್ದು ಸಿಡಿದೇಳಿರ್ತಕ್ಕಂಥವ್ದು ನಮಗೂ ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ ಸರ್ಕಾರದಲ್ಲಿ ಮುಗ್ದೂರಿಸ್ತಾ ಇದ್ದಾರೆ ಅಂತೇಳಿ ಮೊದಲಿಂದನೂ ಏನು ಆರೋಪ ಇತ್ತು ಅದಕ್ಕೆ ತುಪ್ಪ ಸುರಿದ ರೀತಿಯಲ್ಲಿ ಇವತ್ತು ಸಾಕ್ಷಿ ಸಿಕ್ಕಿರೋದ್ರಿಂದ ಎಲ್ಲ ಎಮ್ ಎಲ್ ಎಗಳು ಮೊದಲಿಂದನೂ ಕಂಪ್ಲೇಂಟ್ ಮಾಡ್ತಾಯಿದ್ರು ಅವ್ರ ಪಕ್ಷದಲ್ಲಿದ್ದಂಥವರು ಅದಕ್ಕೋಸ್ಕರ ಇವಾಗ ಸಾಕ್ಷಿ ಸಮೇತ ಸಿಕ್ಕಿರೋದ್ರಿಂದ ಅದು ಕೂಡಲೇ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅಂತೇಳ್ಬಿಟ್ಟೇಳಿ ನಾನು ಈ ಮೂಲಕ ಆಗ್ರಹಪಡಿಸ್ತೀನಿ ಯಾಕಂದರೆ ಬೇರೆ ಬೇರೆಯವ್ರ ಫ್ಯಾಮಿಲಿಗಳ ಬಗ್ಗೆ ಇವರೆಲ್ಲ ಆರೋಪ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಏನು ದೀಪಾವಳಿ ಹಬ್ಬಕ್ಕೆ ಕುಮಾರಸ್ವಾಮಿಯವರು ಸೀರಿಯಲ್ ಸೆಟ್ ಏನೋ ಕಲೆಕ್ಷನ್ ತಗೊಂಡಿದ್ದಾರೆ ಅಂತೇಳಿ ಬಂದಂಥ ಸಂದರ್ಭದಲ್ಲಿ ಯಾವ ರೀತಿ ಅವ್ರ ಮೇಲೆ ಕೇಸ್ ಬುಕ್ ಮಾಡ್ತಾರೋ ಅದೇ ರೀತಿಯಲ್ಲಿ ಯತೀಂದ್ರ ಮೇಲೇನೂ ಕೇಸ್ ಬುಕ್ ಮಾಡಬೇಕು ಸಿದ್ದರಾಮಯ್ಯನವರು ಕೂಡಲೇ ರಾಜೀನಾಮೆ ಕೊಡಬೇಕು ಯಾಕಂದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದ್ದಾದಮೇಲೆ ಈ ಭ್ರಷ್ಟಾಚಾರ ಈ ವರ್ಗಾವಣೆ ದಂಧೆಗಳು ಇದೆಲ್ಲ ಹೆಚ್ಚಾಗಿ ಯತೀಂದ್ರ ಸಿದ್ದರಾಮಯ್ಯನವರು ಅವ್ರ ಎಲ್ಲ ಅರ್ಜಿಗಳು ಯಾವುದೇ ಬಂದರೆ ಕೂಡ ಅದರಲ್ಲಿ ಅವ್ರ ಇನ್ಶಿಯಲ್ ಹಾಕಿ ಅವ್ರ ತಂದೆಗೆ ಕಳಿಸಿ ಇದನ್ನೇ ಮಾಡಬೇಕು ಅಂತೇಳಿ ಎಮ್ ಎಲ್ ಎಗಳನ್ನು ಓವರ್ಟೇಕ್ ಮಾಡಿ ಮಾಡ್ತಾ ಇರ್ತಕ್ಕಂಥ ಆರೋಪಗಳು ಈಗಾಗಲೇ ಬೇಕಾದಷ್ಟು ರಾಜ್ಯದಲ್ಲಿ ಎಲ್ಲ ಕಡೆಯೂ ಗೊತ್ತಾಗಿರೋದ್ರಿಂದ ಸಿದ್ದರಾಮಯ್ಯನವರು ಇವ್ರ ಫ್ಯಾಮಿಲಿದು ಏನಾದರೂ ರಾಜಭಾರ ಮಾಡಬೇಕಂದ್ರೆ ಅವ್ರ ಮನೇಲಿ ಇಟ್ಕೊಳ್ಳಿ ಇಡೀ ಕರ್ನಾಟಕದ ಜನ ನೀವು ಹೇಳಿರ್ತಕ್ಕಂಥ ಸುಳ್ಳು ಭರವಸೆಗಳನ್ನು ಕೊಟ್ಟಿರ್ತಕ್ಕಂಥ 5 ಗ್ಯಾರಂಟಿಗಳನ್ನು ನಂಬಿ ಇವತ್ತು ಜನ ಮೋಸ ಹೋಗಿ ಇಡೀ ಶಾಪ್ ಆಗಿ ಯಾವತ್ತು ಈ ಸರ್ಕಾರ ಬೀಳುತ್ತೆ ಅಂತೇಳಿ ಸಾಮಾನ್ಯ ಜನನೂ ಇವತ್ತು ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಎದ್ದೇಳಿರ್ತಕ್ಕಂಥವ್ದು ಸಿಡಿದೇಳಿರ್ತಕ್ಕಂಥವ್ದು ನಮಗೂ ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ